ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ಬಂದು ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. ಈಗ 1 ಗಂಟೆಗೆ ಟ್ರೈನ್ ಇದೆ. ಇವಾಗ ಟೈಮ್ ಬಂದು 7 ಗಂಟೆ ಆಗಿದೆ. ನಾವು 7 ಗಂಟೆ ಅಂದರೆ ಬೇಗನೆ ಅನಿಸುತ್ತೆ ಎದ್ದಿರೋದು. ಊರಲ್ಲಿದ್ದಾಗ ಒಂದು 8 ಗಂಟೆ 8:30 ಈ ಥರ ಎದ್ದೊಳ್ತೀವಿ. ಪಾಪ ಮಲಗಿರ್ತಾಳಲ್ವಾ, ಸೊ ಹಾಗಾಗಿ ಲೇಟಾಗಿನೇ ಎದ್ದೊಳ್ತೀನಿ. ನಾನು ಮಲಗೋದೂ 11 ಗಂಟೆ ಆಗುತ್ತೆ ಮಲಗೊಂಡು. ನಾವು ಬಿಗ್ ಬಾಸ್ ಎಲ್ಲ ನೋಡಿಕೊಂಡು ಮಲ್ಕೊಳ್ಳೋದು ಲೇಟಾಗಿ ಹೋಗುತ್ತೆ. ಮತ್ತು ಇವತ್ತು ಸೋಮವಾರ, ಮೊದಲೇ ಕಾರ್ತಿಕ ಸೋಮವಾರ ಮಾಡ್ತೀವಿ ನಾವು. ಸೋಮವಾರ ಎಲ್ಲ ನಾನ್ ವೆಜ್ ತಿನ್ನಲ್ಲ, ಮುಂಚೆಯಿಂದನೂ ನಾನ್ ವೆಜ್ ಎಲ್ಲ ತಿನ್ನಲ್ಲ. ಆಮೇಲೆ ಮತ್ತೆ ಈಗ 1 ತಿಂಗಳು ಫುಲ್ಲು ಕಾರ್ತಿಕದಲ್ಲಿ ನಾನ್ ವೆಜ್ ತಿನ್ನಲ್ಲ, ಮತ್ತೆ ಮನೇಲಿ ಕೂಡ ಮಾಡೋದೂ ಇಲ್ಲ. ಇವಾಗ ಕಾರ್ತಿಕ ಸೋಮವಾರ ನಾನು ಇಲ್ಲಿ ಅಮ್ಮನ ಮನೆಯಲ್ಲೇ ಮಾಡಿಬಿಟ್ಟು ಬೆಂಗಳೂರಿಗೆ ಹೋಗೋಣ ಅಂತ ಅಂದ್ಕೊಂಡು ರೆಡಿಯಾಗಿ ಮಾಡ್ತಾಯಿದ್ದೀನಿ ಇವಾಗ. ಮತ್ತು ಕಾರ್ತಿಕ ಸೋಮವಾರದಲ್ಲಿ ಫಸ್ಟು ನಾವು ಪೂಜೆ ಎಲ್ಲ ಮಾಡಿ ಅದಾದಮೇಲೆ ನಾವು ತಿಂಡಿನ ತಿನ್ನೋದು ಆ ಥರ ಅಂತ ಅಂದ್ಕೊಂಡಿರೋದು. ಒಬ್ಬೊಬ್ಬರು ಕಾರ್ತಿಕದಲ್ಲಿ ಉಪವಾಸ ಕೂಡ ಇದ್ದು ಸಂಜೆ ಲೇಟಾಗಿ ನೈಟ್ ಊಟ ಮಾಡ್ತಾರೆ, ಆ ಥರನೂ ಮಾಡೋರಿದ್ದಾರೆ. ಬಟ್ ನಾನು ಆ ಥರ ಇಲ್ಲ ಅಂದ್ಕೊಂಡಿಲ್ಲ. ನಾನು ಅಂದ್ಕೊಂಡಿರೋದು ಪೂಜೆ ಮಾಡಾದಮೇಲೆ ನಾನು ಏನೇ ಇದ್ದರೂ ತಿಂಡಿ ನೀರು ಈ ಥರ ಕುಡಿತೀನಿ ಅಂತ ಅಂದ್ಕೊಂಡಿರೋದು. ಸೊ ಹಾಗಾಗಿ ಬೇಗ ಬೇಗ ಮಾಡೋಣ ಅಂತೇಳಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಮತ್ತು ಇಲ್ಲಿ ಸ್ವಲ್ಪ ಅಮ್ಮನ ಬ್ಲೌಸು ಮತ್ತು ಸೀರೆಗೆ ಸೀರೆ ದಡ ಹೊಲಿ ಅದೆಲ್ಲ ಇತ್ತು. ಬ್ಲೌಸಿಗೆ ಸ್ಟಿಚ್ ಆಗ್ತಿದೆ, ಸ್ವಲ್ಪ ಲೂಸ್ ಆಗಿರುತ್ತಲ್ವಾ, ಲೂಸ್ ಇರೋವಂಥ ಓಕೆ ಸ್ವಲ್ಪ ಸ್ಟಿಚ್ ಹಾಕ್ಕೊಡು ಅಂತ ಹೇಳ್ತು, ಅದಕ್ಕೆ ಹಾಕ್ತಾಯಿದ್ದೀನಿ. ನಾವೇನೂ ಕಲ್ತಿಲ್ಲ, ಹಾಗೇ ಸುಮ್ಮನೆ ಮೊಬೈಲಲ್ಲಿ ವೀಡಿಯೋಗಳನ್ನ ನೋಡಿ ಹೊಲಿಗೆ ಹಾಕೋದನ್ನೊಂದು ಕಲ್ತಿದ್ದೇನೆ ಅಷ್ಟೇ. ಮತ್ತು ಡ್ರೆಸ್ಸು ಬ್ಲೌಸು ಇವೆಲ್ಲ ಕಲ್ತಿಲ್ಲ. ಕಲಿಬೇಕು ಅಂತ ಒಂದು ಆಸೆ ಇದೆ, ಕಲಿಬೇಕು. ಟೈಲರಿಂಗ್ ಕಲಿತ್ರೆ ಎಲ್ಲಿ ಬೇಕಾದರೂ ಜೀವನ ಮಾಡ್ಬೋದು ಅಂತಲೂ ಸಹ ಹೇಳ್ತಾರೆ. ಅದೊಂದು ಕೈಗೆಲಸ ಮಾತ್ರ ಕಲಿಬೇಕು ಅಂತ ಆಸೆ ಇದೆ, ಕಲಿಬೇಕು. ನಂತರ ಇಲ್ಲಿ ಅಮ್ಮ ಪಾತ್ರೆ ಎಲ್ಲ ತೊಳೆದಿಟ್ಟೋಗಿದ್ದಾರೆ. ಅಡುಗೆ ಮನೆಯೆಲ್ಲನೂ ಕ್ಲೀನ್ ಮಾಡ್ಕೊಬೇಕು. ಇವಾಗ ಪಾಪಿಗೆ ಸ್ವಲ್ಪ ಹಾಲು ಕಾಸಿ ಕೊಡೋಣ ಅಂತ ಕಾಸ್ತಾ ಇದ್ದೀನಿ. ತರಕಾರಿ ಎಲ್ಲ ತಂದಿರೋದು ಇಲ್ಲಿ ಸ್ವಲ್ಪ ದೊಡ್ಡದ ಇದೆಲ್ಲ, ಸೊ ಅದಕ್ಕೆ ಇಲ್ಲೇ ಹಾರ ಹಾಕಿದ್ದೀವಿ. ಫೈನಲಿ ನಂದು ಸ್ನಾನ ಎಲ್ಲ ಮುಗೀತು. ಇವಾಗ ಪೂಜೆಗೆ ರೆಡಿ ಮಾಡ್ಕೊಳ್ಬೇಕು. ಪಾಪುನ ಅಮ್ಮ ಆಟಾಡ್ಸ್ಕೊಂಬರಕ್ಕೆ ಕರ್ಕೊಂಡೋಗಿದೆ. ಇನ್ನೂ ಯಾರಿಗೂ ತಿಂಡಿನೇ ಮಾಡಿಲ್ಲ. ಪೂಜೆ ಮಾಡಿ ಆದಮೇಲೆ ತಿಂಡಿ ಮಾಡೋಣ ಅಂತ ಅಂದ್ಕೊಂಡು ತಿಂಡಿ ಇನ್ನೂ ಏನು ಮಾಡಿಲ್ಲ. ಪೂಜೆ ಎಲ್ಲ ಮುಗಿದ್ಮೇಲೆ ತಿಂಡಿ ಏನಾದರೂ ಬೇಗ ಆಗೋಂಥದ್ದನ್ನು ಮಾಡಿದ್ರಾಯಿತು ಅಂತ ಹೇಳಿಬಿಟ್ಟು ಏನು ಮಾಡಿರಲಿಲ್ಲ. ಗೋಧಿ ಹಿಟ್ಟನ್ನು ನೆನಾಕಿದರೆ ಬೇಗ ಅಷ್ಟೊತ್ತಿಗೆ ನೆಂದಿರುತ್ತೆ, ಗೋಧಿ ದೋಸೆನೂ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಗೋಧಿನ ಹಿಟ್ಟನ್ನ ನೆನಾಕ್ಬಿಟ್ಟು ಬಂದು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ. ಪೂಜೆಗೆ ನಾನು ಅಮ್ಮನೂ ಪೂಜೆ ಮಾಡ್ತಾರೆ, ಆಮೇಲೆ ಹೋಗಿ ಕರ್ಕೊಂಬಂದ್ರಾಯಿತು ಪಾಪನ, ಆಮೇಲೆ ಅಮ್ಮ ಬಂದು ಪೂಜೆ ಮಾಡ್ತಾರೆ ಅಂತ ಹೇಳಿಬಿಟ್ಟು ನಾನೇ ಎಲ್ಲನೂ ರೆಡಿ ಮಾಡ್ತಾಯಿದ್ದೀನಿ. ನೈವೇದ್ಯಕ್ಕೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಟೈಮ್ ಇರಲಿಲ್ಲ, ಹಾಗಾಗಿ ಹಾಲನ್ನೇ ಕಾಸ್ಬಿಟ್ಟು ಇಟ್ಟಿದ್ದೀನಿ. ನಂತರ ಪೂಜೆಗೆ ಇಲ್ಲಿ ಹೂವ ಎಲ್ಲ ನಮ್ಮದೇ ಗಿಡದಲ್ಲಿ ಇರುತ್ತೆ, ಕುಯ್ಕೊಂಡು ಬಂದು ಎಲ್ಲನೂ ಮಡಿಸಿದ್ದೀನಿ. ಫ್ರಿಡ್ಜಲ್ಲಿ ಮೊದಲೇ ಇಟ್ಟಿದ್ದೆ ಕೂದು, ಅದನ್ನೇ ಮಡಿಸ್ತಾ ಇದ್ದೀನಿ. ಮತ್ತು ಇಲ್ಲಿ ನಮ್ಮ ಕಡೆ ಎಷ್ಟು ಕಾರ್ತಿಕದಲ್ಲಿ ಎಷ್ಟು ಸೋಮವಾರ ಬರ್ತವೆ ಅಷ್ಟು ಸೋಮವಾರನೂ ಕೂಡ ವಾರಗಳನ್ನ ಮಾಡ್ತಾರೆ. ಲಾಸ್ಟಿಗೆ ಕೊನೆ ಸೋಮವಾರ ಅಂತ ಬರುತ್ತಲ್ಲ ಕಾರ್ತಿಕ ಸೋಮವಾರ, ಆ ಸೋಮವಾರನೂ ತುಂಬ ಗ್ರ್ಯಾಂಡಾಗೆ ಮಾಡ್ತಾರೆ. ದೀಪಾವಳಿ ಹಬ್ಬದ ದಿನ ಯಾವ ರೀತಿ ಮಾಡಿರ್ತಾರೆ ಅದೇ ರೀತಿಯೇ ಮಾಡ್ತಾರೆ, ಫುಲ್ಲು ದೀಪ ಎಲ್ಲ ಕಚ್ಚಿ ಅದೇ ರೀತಿಯೇ ಮಾಡ್ತಾರೆ. ಮತ್ತು ನಾನ್ ವೆಜ್ ಎಲ್ಲ ಏನೋ ತಿಂದಿರಲ್ವಲ್ಲ, ಸೊ ಹಾಗಾಗಿ ಎಲ್ಲರೂ ದೇವಸ್ಥಾನಗಳಿಗೆ ಹೋಗ್ತಾರೆ. ನಮ್ಮ ಊರ ಹತ್ರ ಇರೋ ದೇವಸ್ಥಾನಗಳು ಅಂದರೆ ನಾಗ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರ್ತವಲ್ಲ ಅಂಥ ದೇವಸ್ಥಾನಗಳಿಗೆಲ್ಲ ಹೋಗಿ ಹಣ್ಣುಕಾಯಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರ್ತಾರೆ. ಮುಡಿ ಕೊಡೋ ಅಂಥವರು ಸಹ ಮುಡಿಗಳನ್ನು ಸಹ ಕೊಡ್ತಾರೆ. ನಾವು ಯಾವಾಗ್ಲೂ ಹೋಗ್ತಾ ಇರ್ತೀವಿ, ನೋಡಬೇಕು ಇನ್ನು ಸೋಮವಾರಗಳಿದಾವಲ್ಲ, ಸೋಮವಾರನೇ ಹೋದರೆ ರಶ್ ಇರುತ್ತೆ. ಹಾಗಾಗಿ ಬಿಡದಿಸ್ದಲ್ಲೂ ಪೂಜೆ ಮಾಡ್ತಾಯಿರ್ತಾರೆ. ಯಾವತ್ತಾದರೂ ಒಂದು ದಿವಸ ಅಕ್ಕ ಅವರು ಬಂದಾಗ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಅಂದ್ಕೊಂಡು ಇವಾಗೇನು ಹೋಗಿಲ್ಲ, ಅವರೇ ಬರಬೇಕು ಕರ್ಕೊಂಡು ಹೋಗೋದಕ್ಕೆ ನಮ್ಮನ್ನು. ಕಾರ್ ಅಂದರೆ ಬಸ್ಸೆಲ್ಲ ರಶ್ ಇರುತ್ತೆ, ಬಸ್ಗಳಿಗೆಲ್ಲ ಹೋಗೋಕ್ಕಾಗಲ್ಲ, ಸೊ ಕಾರಲ್ಲಿ ಹೋಗ್ಬೋದಲ್ವಾ ಅಂತ ಹೇಳ್ಬಿಟ್ಟು ಯಾವಾಗ್ಲೂ ವರ್ಷ ವರ್ಷ ಅವರೇನೇ ಕರ್ಕೊಂಡು ಹೋಗೋದು. ಎಲ್ಲರೂ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಬರ್ತೀವಿ. ಜಾತ್ರೆ ಇರುತ್ತಲ್ಲ ಚೆನ್ನಾಗಿರುತ್ತೆ, ಒಂದು ತುಂಬ ರಶ್ ಇರುತ್ತೆ ಆದ್ರೂ ಕೂಡ ಚೆನ್ನಾಗಿರುತ್ತೆ. ಅಂದರೆ ಈ ಟೈಮಲ್ಲೇ ದೇವ್ರನ್ನ ಏನೋ ಅವ್ರವ್ರ ಹಕ್ಕೆ ಇರುತ್ತಲ್ವ,
ಸೊ ಹಾಗಾಗಿ ಈ ಟೈಮಲ್ಲೇ ತುಂಬ ರಶ್ ಇರುತ್ತೆ. ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಬೆಂಗಳೂರಿಗೆ ಹೋಗೋಕ್ಕೆ ರೆಡಿ ಆಗಬೇಕು. ನಾನು ಅಂದ್ಕೊಂಡಿದ್ದು 1 ಗಂಟೆ ಟ್ರೈನಿಗೆ ಹೋಗೋಣ ಅಂತ ಅಂದ್ಕೊಂಡೆ, ಬಟ್ 1 ಗಂಟೆ ಟ್ರೈನಿಗೆ ಹೋಗೋಕ್ಕಾಗಿಲ್ಲ, ಅದಕ್ಕೆ ಸಂಜೆ 5 ಗಂಟೆ ಟ್ರೈನಿಗೆ ಹೋಗಬೇಕು. ಇವಾಗೆಲ್ಲನೂ ರೆಡಿನೂ ಸಹ ಮಾಡಿಕೊಂಡು ರೆಡಿ ಆಗಬೇಕು ನಾನು. ನಾವು ಇಲ್ಲಿ ಈ ರೀತಿ ಪೂಜೆ ಮಾಡಿದ್ದೀವಿ, ರಂಗೋಲಿ ಎಲ್ಲ ಬಿಟ್ಟು. ಪೂಜೆ ದಿವಸನೇ ಈಚೆ ಕಡೆ ಯಾವಾಗ್ಲೂ ಇನ್ನು 1 ತಿಂಗಳು ದೀಪ ಕಚ್ಚಬೇಕು. ಕಾರ್ತಿಕ ಮುಗಿಯೋವರೆಗೂ ಸಂಜೆ ದೀಪ ಕಚ್ಚುತ್ತಾನೆ ಇರ್ತೀವಿ. ಈಚೆ ಕಡೆ ಮಾಮೂಲಿ ಒಳಗಡೆ ಕಚ್ತಾ ಇದ್ವಿ, ಈಗ ಈಚೆನೂ ಕಚ್ಚಬೇಕು. ಈ ರೀತಿ ರೆಡಿ ಮಾಡಿದ್ದೀನಿ ನಾನು ದೇವ್ರ ಮನೆಯನ್ನು. ನಾನು ನೋಡ್ತಾ ಇರ್ಬೋದು ಸಿಂಪಲಾಗಿ ರೆಡಿ ಮಾಡ್ತೀವಿ ನಾವು, ಇಷ್ಟೇ ನಮ್ಮ ಮನೆಯಲ್ಲಿ ಇರೋವಂಥ ದೇವ್ರದ್ದು ಫೋಟೋಗಳು ನೋಡ್ಬೋದು. ಇಷ್ಟೇ ಸಿಂಪಲಾಗಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನೇನು ಅಮ್ಮನೂ ಪೂಜೆ ಮಾಡುತ್ತೆ ಅಂತೇಳ್ಬಿಟ್ಟು ಉದ್ಗಡ್ಡಿ ಕರ್ಪೂರ ಎಲ್ಲ ಏನು ತೆಗೆದಿಟ್ಟಿಲ್ಲ, ಅಲ್ಲೇ ಇಟ್ಟಿದ್ದೀನಿ. ಅವ್ರು ಬಂದು ಪೂಜೆ ಮಾಡಿದ್ಮೇಲೆ ಎಲ್ಲ ತೆಗೆದಿರ್ತೀವಿ. ಸಿಂಪಲಾಗಿದೆ ನಮ್ಮ ದೇವ್ರ ಮನೆ. ಪೂಜೆ ಎಲ್ಲ ಆಯಿತು, ಇವಾಗ ಅಮ್ಮನ ಕರೆಯೋದಕ್ಕೆ ಹೋಗಬೇಕು. ಅಲ್ಲೇ ಕೇ ಬಿಟ್ಟೆ, ಪೂಜೆ ಆಯಿತು, ಪಾಪ ಕರ್ಕೊಂಬರಕ್ಕೆ ಹೋಗ್ತೀನಿ ಇವಾಗ, ಅಮ್ಮ ಬಂದು ಪೂಜೆ ಮಾಡಲಿ ಅಂತ. ಬಿಸಿಲು ತುಂಬಾ ಇದೆ, ಟೈಮ್ ಬಂದು 9:30 ಫ್ರೆಂಡ್ಸ್. ಇವಾಗ ಬನ್ನಿ ಕರ್ಕೊಂಬರ್ತೀನಿ ಇವಾಗ. ಹೂವ ಮಗ್ಗಳ್ದಂಗಳಿತಾನೆ ಬಿಸ್ಲಲ್ವಾ. ವಾರ ಎಲ್ಲ ಮುಗೀತು, ಕಾಳಿನ ಸಾಂಬಾರು ಮಾಡಿದ್ದು ತೊಗರಿ ಕಾಳಿನ ಸಾಂಬಾರು, ಊಟ ಎಲ್ಲ ಆಯಿತು. ಇವಾಗ ಟೈಮ್ ಬಂದು 4 ಗಂಟೆ, ಟ್ರೈನಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ. ಸೊಪ್ಪು ನುಗ್ಗೆ ಸೊಪ್ಪು ತಂದಿತ್ತು ಅಮ್ಮ, ನಮ್ಮದೇ ಗಿಡದಲ್ಲಿ ನಮ್ಮದೇ ಮರದಲ್ಲಿ ಇರುತ್ತಲ್ವ, ಅದರಲ್ಲಿ ನುಗ್ಗೆಕಾಯಿ ಮತ್ತು ನುಗ್ಗೆ ಸೊಪ್ಪು ತಂದಿತ್ತು. ಕಡ್ಡಿ ಅಂಥದ್ದೆಲ್ಲ ಇಲ್ಲೇ ತೆಗೆದಾಕ್ಬಿಟ್ಟು ಬರೀ ಸೊಪ್ಪು ಅಂತ ತಗೊಂಡೋಗಿದ್ರೆ ಬೆಟರ್ ಅಂತೇಳಿ ಸೋಸಿಡ್ತಾ ಇದ್ದೀನಿ. ಮತ್ತು ಒಂದು ಗಿಡದಲ್ಲಿ ಇಷ್ಟೊಂದು ಕಾಯಿ ಬಿಟ್ಟಿತ್ತು, ಸ್ವಲ್ಪ ಅಮ್ಮ ಇವಾಗ ಸಾಂಬಾರಿಗೆ ಹಾಕಿ ಮಿಕ್ಕಿದ್ದು ತೊಗೊಂಡೋಗು ಅಂತ ಕೊಟ್ಟಿದೆ. ಇದನ್ನು ಕವರಿಗೆ ಹಾಕಿ ಇಟ್ಕೊಳ್ತೀನಿ. ನಮ್ಮದೇ ಮನೆಯಲ್ಲಿ ಎಲ್ಲ ಬೆಳೆಯೋದ್ರಿಂದ ಸೊಪ್ಪು ಆಲ್ಮೋಸ್ಟ್ ಎಲ್ಲನೂ ಬೆಳೀತಾ ಇರ್ತದೆ. ಸೊ ಹಾಗಾಗಿ ಊರಿಂದ ಹೋಗುವಾಗ ಸೊಪ್ಪು ತೊಗೊಂಡು ಹೋಗ್ತಾ ಇರ್ತೀನಿ. ಇದು ನುಗ್ಗೆ ಸೊಪ್ಪು ಚೆನ್ನಾಗಿ ಚಿಗರಿರೋದಿತ್ತು ಅಂತೇಳಿ ಈ ಸಲ ನುಗ್ಗೆ ಸೊಪ್ಪು ತೊಗೊಂಡೋಗ್ತಾ ಇದ್ದೀನಿ. ಮತ್ತು ಊರಿಂದ ಕಾಯಿ ಹಾಲು ಏನೇನಿರುತ್ತೆ ಅದೆಲ್ಲ ತೊಗೊಂಡೋಗ್ತೀನಿ. ನಮ್ಮದೇ ತೊಗರಿ ಗಿಡ ಚೆನ್ನಾಗಿ ಬಿಟ್ಟಿದೆ ಅಂತ ಅನಿಸುತ್ತೆ, ಅದಕ್ಕೆ 1-2 ಕೆಜಿಯಷ್ಟು ನೆನ್ನೆ ತಂದು ಸುಳಿದು ಫ್ರಿಡ್ಜಲ್ಲಿ ಮಡಗಿದ್ವಿ. ಇದನ್ನು ಇವಾಗ ತೊಗೊಂಡು ಹೋಗ್ತೀನಿ ಬೆಂಗಳೂರಿಗೆ. ನಾವಿರೋದು ಇಬ್ಬರೇ ಇರೋದ್ರಿಂದ ನಮಗೊಂದು 2-3 ಡೇಸ್ ಆಗುತ್ತೆ. ಓಕೆ, ಫೈನಲ್ಲಿ ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಇವಾಗ ಬೆಂಗಳೂರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀನಿ. ಆ ಟೈಮ್ ಬಂದು 5 ಗಂಟೆ 5 ಕಾಲ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ಪಾಪು ಫುಲ್ಲು ಓಡಾಡ್ತಾಳಲ್ಲ ಈಗ, ಹಾಗೆ ಓಡಾಡ್ತಾ ಇದ್ದಾಳೆ ಅಪ್ಪನ ಜೊತೆ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್. ಓಕೆ, ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ಬಾಯ್ ಬಾಯ್.